ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಎಲ್ಲ ನಮ್ಮ ಪ್ರಿಂಟ್ ಮೀಡಿಯಾ, ಪ್ರೆಸ್ ಎಲೆಕ್ಟ್ರಾನಿಕ್ ಮೀಡಿಯಾ, ಎಲ್ರಿಗೂ ಧನ್ಯವಾದಗಳು ಹೇಳ್ತಾ, ಹಾಗೆ ನಾಳೆ ಗಣರಾಜ್ಯೋತ್ಸವ ಇದೆಯಲ್ಲ, ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಎಲ್ಲ ನನ್ನ ಫಸ್ಟ್ ಸೀನಿಯರ್ಸ್ ಎಲ್ಲ, ಬಾಮಾರೀಶ್ ಅಣ್ಣ ಆಗಲಿ, ಎನ್ ಎಂ ಸುರೇಶ್ ಅಣ್ಣ ಅವರಾಗಲಿ, ಮತ್ತು ಎಲ್ಲ ನಮ್ಮ ಹಿರಿಯರು, ಭಾಳಷ್ಟು ಜನ ನನ್ನ ಒಂದು ಫೋನ್ ಕಾಲ್, ನಾನು ಒಂದೊಂದು ಫೋನ್ ಕಾಲ್ಗೆ ಎಲ್ಲರೂ ಏ ಬರ್ತೀನಿ, ನಮ್ಮ ಸಿನಿಮಾ ನಮ್ಮ ಸಿನಿಮಾ ಅಂತ ಎಲ್ಲರೂ ಬಂದರು. ಆ್ಯಂಡ್ ನಮ್ಮ ಶ್ರೀನಿವಾಸ್ ಸರ್, ಪೊಲೀಸ್ ಅಧಿಕಾರಿ ಅವರು ಶ್ರೀನಿವಾಸ್ ಸರ್, ಆ್ಯಂಡ್ ತರುಣ್ ಶಿವಪ್ಪ ಅವರು ನಿರ್ಮಾಪಕರು, ಅವರು ಇದ್ದಾರೆ. ಆ್ಯಂಡ್ ಭಾಳಷ್ಟು ಜನ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನನ್ನ ಒಂದೊಂದು ಫೋನ್ ಕಾಲ್ ಏನೇ ಬರ್ತೀನಿ ಬಾ ಅಂತೇಳಿ. ಆ್ಯಂಡ್ ರಾಘವರಲ್ಲಿ ಜಿ ಟಿ ಮೊಲ್ ರಾಘವರು ಹೊರಟ್ರಾ, ಆ್ಯಂಡ್ ಸುರೇಶ್ ಅಣ್ಣ, ಎಲ್ರಿಗೂ ನಾನು ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಮಿಂಗ್ ಟು ನನ್ನ ಎಲ್ಲ ಬ್ರದರ್ಸ್, ನಮ್ಮ ಗಜಪಡೆ, ನಮ್ಮ ಧನು ಅವರಾಗಲಿ, ಆ್ಯಂಡ್ ನಮ್ಮ ಸಯ್ಯದ್ ಅವರಾಗಲಿ, ಆ್ಯಂಡ್ ವಿನಯ್ ಸರ್ ಅವರಾಗಲಿ, ನಮ್ಮ ಚೇತು ಮಾರ, ಅಷ್ಟೇ ನಿಮ್ಮ ಹೆಸರು ಚೇಂಜು ಮಾರ ಅಂತಾನೆ ಮಾರ, ಆ್ಯಂಡ್ ನಮ್ಮ ಯಶಸ್ ಸೂರಿ ಅವರಾಗಲಿ, ಆ್ಯಂಡ್ ಮೈ ಯಂಗೆಸ್ಟ್ ಸ್ಮಾಲ್ ಯಂಗೆಸ್ಟ್ ಬ್ರದರ್ ಅಭಿ, ಆ್ಯಂಡ್ ನಮ್ಮ ತರುಣ್ ಸುಧೀರ್ ಅವರು. ಸೊ ಎಲ್ಲರೂ ಒಂದು ನನ್ನ ನಾರ್ಮಲ್ ಎಷ್ಟು ಬಿಸಿ ಶೆಡ್ಯೂಲಲ್ಲಿ ಇದ್ರೂ ಎಲ್ಲ ಫೋನ್ ಮಾಡಿದ ತಕ್ಷಣ ಏ ಬರ್ತೀನಿ ಬರ್ತೀನಿ ನಮ್ಮ ಸಿನಿಮಾ ಅಂತ ಹೇಳಿ, ಸೊ ಎಲ್ಲರೂ ಬಂದರು. ಆ್ಯಂಡ್ ನನ್ನ ಧನ್ಯವಾದಗಳು ಇಲ್ಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು, ನಿಮಗೆ ಥ್ಯಾಂಕ್ಸ್ ಇಲ್ಲ ಬಿಡಿ, ನಮ್ಮ ಸಿನಿಮಾ ನೋಡಿ ಅದೇ. ಆ್ಯಂಡ್ ಇಲ್ಲಿ ಏನು ಅಂದರೆ, ಅಭಿಯವ್ರ ಸಿನಿಮಾಗೆ ನಾವೆಲ್ಲರೂ ಹೋಗ್ತಿದ್ವಿ, ನಮ್ಮ ಸಿನಿಮಾಗೆ ಅವ್ರು ಬರ್ತಾಯಿದ್ರು, ಯಶಸ್ ಸೂರಿ ಅವ್ರ ಸಿನಿಮಾ ಗರಡಿ ಬಂದಾಗ ನಾವೆಲ್ಲ ಮತ್ತೆ ಸಪೋರ್ಟ್ ಮಾಡಿದ್ವಿ, ಎಲ್ಲರೂ ಹೋಗ್ತಿದ್ವಿ. ಆ್ಯಂಡ್ ತನು ಅವ್ರ ಸಿನಿಮಾ ಕೈವ ಬಂದಾಗಲೂ ಎಲ್ಲರೂ ಹೋಗಿದ್ವಿ. ಆ್ಯಂಡ್ ಸಯ್ಯದ್ ಅವ್ರ ಸಿನಿಮಾ ಬಂದಾಗ, ಬನಾರಸ್ ಬಂದಾಗ ನಾವೆಲ್ಲರೂ ಹೋಗಿ ಸಪೋರ್ಟ್ ಮಾಡಿದ್ವಿ. ಆ್ಯಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಕರುನಾಡ ಅಧಿಪತಿ, ಬಾಕ್ಸ್ ಆಫೀಸ್ ಸುಲ್ತಾನ್, ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು. ಅವ್ರು ಭಾಳಷ್ಟು ನಮಗೆ ಸಪೋರ್ಟ್ ಮಾಡಿ, ಅಂದರೆ ನಮಗೆಲ್ಲ ಅವರೇ ಸಪೋರ್ಟ್ ಮಾಡಿ. ಸೊ ಇವತ್ತು ಈ ಹಂತಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಅಂದರೆ ಅವರು, ಅವರ ಒಂದು ಆಶೀರ್ವಾದ ಅಥವಾ ಅವರು, ಹೌದು ಈ ಗಜಪಡೆ ಅಂತ ಸ್ಟಾರ್ಟ್ ಮಾಡಿದ್ದೆ ಅವ್ರ ಜೊತೆ ನಾವೆಲ್ಲ ಇದ್ದಾಗ, ಗಜ ಅಂದರೆ ಅವರು, ಗಜಪಡೆ ಅಂದರೆ ನಾವು. ಅವ್ರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಅವರು ಬಂದು ಭಾಳಷ್ಟು ಜನ ಎಲ್ಲ ಕೇಳಿದ್ರು ಟೀಸರ್ಗೆ ಬರ್ತಿದ್ದಾರೆ ಅಂತ. ಇಲ್ಲ, ಅವರು ಮೇನ್ ಇವೆಂಟ್ ಟ್ರೈಲರ್ಗೆ, ಮತ್ತೆ ನಾವೆಲ್ಲರೂ ಬರ್ತೀವಿ ಇದೇ ಟ್ರೈಲರು ಇವೆಂಟ್ಗೆ, ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಸಿನಿಮಾ ಬಗ್ಗೆ ಟ್ರೈಲರ್ ಇಷ್ಟ ಆಯ್ತಾ? ಐ ಮೀನ್ ಟೀಸರ್ ಸರ್, ಆಮೇಲೆ ಪ್ಲೇ ಮಾಡ್ತಾರಪ್ಪ, ನಿಮ್ಮ ಮೊಬೈಲಲ್ಲಿ ನೋಡಪ್ಪ, ವ್ಯೂಸ್ ವ್ಯೂಸ್ ಬರುತ್ತಲ್ಲ ಪೋ. ಆ್ಯಂಡ್ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ, ನನ್ನ ಸ್ನೇಹಿತರಿಗೂ ಎಲ್ಲ ಧನ್ಯವಾದಗಳು ತಿಳಿಸ್ತಾ, ದಯವಿಟ್ಟು ಹೆಸರು ತಗೊಂಡಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಟೀಸರ್ ಸಿನಿಮಾ ಬಗ್ಗೆ ನಾನು ಭಾಳಷ್ಟು ಮುಂದೆ ಮಾತಾಡ್ತೀನಿ, ನೆಕ್ಸ್ಟ್ ಇದೆ, ತುಂಬಾ ಇದೆ ಸಿನಿಮಾ ಬಗ್ಗೆ. ನಾವು ಟೆಕ್ನಿಷಿಯನ್ಸು, ನಾವು ಮಾತಾಡ್ಕೊಳ್ಳೋದು ಸಿನಿಮಾ ಬಗ್ಗೆ ಹೇಳೋದು, ಅದಕ್ಕಿಂತ ಬೆಟರ್ ಅಂದರೆ ಇವತ್ತು ನೀವು ಏನು ಟೀಸರ್ ನೋಡಿದ್ದೀರಾ, ನಾವು ಕೆಲಸ ನಾವು ಏನು ಮಾಡಬೇಕು ಅನ್ನೋದು ಕೆಲಸದಲ್ಲಿ ತೋರಿಸ್ತೀವಿ. ಸೊ ನಮ್ಮ ಇಡೀ ತಂಡಕ್ಕೆ ಎಲ್ರಿಗೂ ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಹರೀಶ್ ಅರಸ್ ಅವರು, ಥ್ಯಾಂಕ್ ಯು, ಇಷ್ಟೊಂದು ಒಳ್ಳೆ ಎಲ್ಲ ಸೆಟಪ್ ಮಾಡಿ ಎಲ್ಲ ಕೊಟ್ಟಿದ್ದೆ. ಆ್ಯಂಡ್ ವೆಂಕಟೇಶ್ ಪಿ ಆರ್ ಓ ಸರ್ ಎಲ್ಲಿದ್ದಾರೆ, ವೆಂಕಟೇಶ್ ಪಿ ಆರ್ ಅವರು, ನಮ್ಮ ಪಾಪ, ಅವರೂ ಬಂದು ನಾನು ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಟೀಸರ್ ಸಿನಿಮಾ ಬಗ್ಗೆ ನಾನು ಭಾಳ ಮಾತಾಡೋದಿದೆ, ಆಮೇಲೆ ಮುಂದೆ ಮಾತಾಡ್ತೀನಿ. ಈ ಸಿನಿಮಾ ಬಗ್ಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಆಮೇಲೆ ಮಾಧ್ಯಮ ಮಿತ್ರ ಹತ್ರ ನಾನು ಭಾಳಷ್ಟು ದಿನದ ಹಿಂದಿನಿಂದ ಮಾತಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ನೆಲ್ಸನ್ ಟೈಮಲ್ಲಿ ಮಾತಾಡಿದ್ರೆ ನೆಲ್ಸನ್ದು ಅದಕ್ಕೂ ಇದಕ್ಕೂ ಕ್ಲಬ್ ಆಗ್ಬಿಡುತ್ತೆ ಅಂತ ಬೇಡ ಅಂತ. ಗುರು ಸರ್ ಥ್ಯಾಂಕ್ ಯು, ಗುರು ಕಿರಣ್ ಸರ್ ಬಂದರು ಆಶೀರ್ವಾದ ಮಾಡೋಕ್ಕೆ, ಅವರು ಒಂದು ಫೋನ್ ಕಾಲ್. ಸರ್ ನಮ್ಮ ತರುಣ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು, ತರುಣ್ ಶಿವಪ್ಪ ಅವರು ವೇದಿಕೆ ಮೇಲೆ ಬರಬೇಕು.
ಓಕೆ, ಗುರು ದೇಶಪಾಂಡೆ ಸರ್ ಅವರು ಕೂಡ ಬಂದಿದ್ದಾರೆ, ಸೊ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಈ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಗುರು ಕಿರಣ್ ಸರ್ ಅವ್ರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಗುರು ದೇಶಪಾಂಡೆ ಸರ್ ಅವರು ಕೂಡ ವೇದಿಕೆ ಮೇಲೆ, ಗುರು ಸರ್ ಬಂದಿದ್ದಾರೆ, ಅವ್ರು ಮಾತಾಡಲಿ, ಅವ್ರ ಮುಂದೆ ನಾನು ಕಂಟಿನ್ಯೂ ಮಾಡ್ತೀನಿ. ತಗೊಳ್ಳಿ, ತುಂಬಾ ರಾ ಅನ್ಸುತ್ತೆ, ಸೊ ಏನ್ ಹೇಳ್ತೀರಿ? ಸಿನಿಮಾ ಪಾತ್ರದ ಬಗ್ಗೆ ನಾನು ಆಮೇಲೆ ಡಿಸ್ಕಸ್ ಮಾಡೋಣ, ಬಿಕಾಸ್ ಇನ್ನು ಈಗ ಅಷ್ಟೇ ಟೀಸರ್ ನಾವು, ಯಾಕಂದ್ರೆ ತುಂಬಾ ಟೆಕ್ನಿಕಲಿ ನಾನು ಇಲ್ಲಿ ಬರೋಕ್ ಮುಂಚೆ ನಾನು ಏನ್ ಅನಿಸ್ತಿದೆ ಅಂದ್ರೆ, ಆಸ್ ಅನ್ ಆಕ್ಟರ್ ಮರ್ತೋಗಿ ಆಸ್ ಅ ಟೆಕ್ನಿಷಿಯನ್ ಆಗ್ಬಿಟ್ಟಿದ್ದೀನಿ ನಾನು ಬಹಳ, ಬಿಕಾಸ್ ಟೆಕ್ನಿಕಲ್ ಇದ್ರ ಮೇಲೆ ಒಲವು ಜಾಸ್ತಿ ಇದೆ ನನಗೆ. ನಾನು ಫಸ್ಟ್ ರೈಟ್ ಫ್ರಮ್ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು ಒಂದು ಒಳ್ಳೆ ಪಾತ್ರ ನನ್ನ ಸೃಷ್ಟಿ ಮಾಡಿ, ಆಮೇಲೆ ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ಹೇಳಿದ್ರು ಇದನ್ನ ಸಬ್ಜೆಕ್ಟ್ನ. ಇದು ಆ್ಯಕ್ಚುಲಿ ಒಂದು ಬೇರೆ ಥರದ್ದೇ ಒಂದು ಜಾನರು, ಭಾಳಷ್ಟು ಜನ ಟಚ್ ಮಾಡಲ್ಲ ಇದನ್ನು. ಬಟ್ ಅಲ್ಲಿ ನಾನು ಇಮಿಡಿಯೇಟಾಗಿ ಹೇಳಿದೆ, ಇಲ್ಲ ನಾನು ಮಾಡ್ತೀನಿ ಬನ್ನಿ ನವೀನ್ ಅವರು ಅಂತೇಳಿ. ಅದಾದಮೇಲೆ ಫಸ್ಟ್ ನೀವು ಫೋಟೋಶೂಟ್ ಏನು ನಾವು ಮೋಷನ್ ಪೋಸ್ಟರ್ ಏನು ನೋಡಿದ್ವಿ ಆ ಟೈಮಲ್ಲಿ ಎಲ್ಲ ಗೆಟಪ್ ಎಲ್ಲ ರೆಡಿ ಆಯಿತು, ಎಲ್ಲ ಕೂತಿದ್ವಿ. ನಮ್ಮ ಇಷ್ಟು ಗೆಟಪ್ ನಿಮಗೆಲ್ಲ ಇಷ್ಟ ಆಯ್ತಾ? ಅದಕ್ಕೆ ಡೈರೆಕ್ಟರ್ ಒಂದು ಕಾರಣ ಆದರೆ, ಇನ್ನೊಬ್ರು ಅಲ್ಲಿ ನಿಂತವ್ರೆ ನರಸಿಂಹ, ನಮ್ಮ ಮೇಕಪ್ ಮ್ಯಾನ್, ಅವರು ಆ್ಯಕ್ಚುಲಿ ತುಂಬ ಸೀನಿಯರ್ ಮೋಸ್ಟರ್, ತುಂಬ ವರ್ಷಗಳಿಂದ ಇನ್ಕ್ಲೂಡಿಂಗ್ ದರ್ಶನ್ ಸರ್ ಅವ್ರಿಗೂ ಮೇಕಪ್ ಎಲ್ಲ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಎಲ್ರಿಗೂ ಮೇಕಪ್ ಮಾಡಿದ್ವಿ, ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ. ಸೊ ಅವರು ನನಗೆ ಅಲ್ಲೇ ಕೂರಿಸಿ ಅದೇನೋ ಸ್ಟಿಕ್ ಎಲ್ಲ ಮಾಡಿ, ಅಣ್ಣ ಒಂದು 2 ನಿಮಿಷ ಕೂತ್ಕೊಳ್ಳಿ, ನಾನು ಏನೋ ಪ್ಲಾನ್ ಮಾಡ್ತೀನಿ ಅಂತೇಳಿ. ಈದಾಗಲಿ ಅಥವಾ ಈವನ್ ನೆಲ್ಸನ್ ಆಗಲಿ ಎಲ್ಲ ಗೆಟಪ್, ನಂಗೆ ಸುಮಾರು ಇದು 8ನೇ ಸಿನಿಮಾ ಅನ್ಸುತ್ತಲ್ಲ ನೀವು, ಸೊ ಪ್ರತಿಯೊಂದು ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಆಮೇಲೆ ನೀವು ಭಾಳ ಡೀಟೇಲಿಂಗ್ ನೀವು ನೋಡಿ, ಒಂದೊಂದು ಫ್ರೇಮಲ್ಲೂ ನಾನು ಇನ್ಕ್ಲೂಡಿಂಗ್ ಉಗುರು ಒಳಗಡೆನೂ ಗಲೀಜು ಮಾಡಿಕೊಂಡು ಅದನ್ನೆಲ್ಲ ಹಂಗೆ ಮೈಂಟೈನ್ ಮಾಡಬೇಕು ಅಂತೇಳಿ. ಸೊ ಅದೆಲ್ಲ ನಾವು ಭಾಳ ಒಂದು ಏನೋ ಪಿನ್ ಪಾಯಿಂಟ್ ಆಗಿ ಎಲ್ಲನೂ ಮಾಡಿದ್ವಿ. ಬಟ್ ಆ ಸಿನಿಮಾ ಬಗ್ಗೆ ಟೀಸರು, ಆಮೇಲೆ ನನ್ನ ಪಾತ್ರ ಬಗ್ಗೆ ನಾನು ನಮ್ಮಲ್ಲಿ ಹೇಳ್ತೀನಿ. ಆ್ಯಂಡ್ ಐ ಥ್ಯಾಂಕ್ ಮೈ ಕೋಸ್ಟಾರ್ ಸೋನಾಲ್, ಒನ್ ಆಫ್ ದಿ ಬ್ಯುಸಿಯೆಸ್ಟ್ ಹೀರೋಯಿನ್ನು, ತುಂಬಾನೇ ಬ್ಯುಸಿ ಇದ್ದಾರೆ. ಈಗಲೂ ಮಂಗಳೂರಿಂದ ಬೆಂಗಳೂರಿಗೆ ಬಂದು ಮತ್ತೆ ಬ್ಯಾಕ್ ಟು ಮಂಗಳೂರಿಗೆ ಹೋಗ್ತಿದ್ದಾರೆ. ಸೊ ಅವ್ರಿಗೂ ಆ್ಯಂಡ್ ಥ್ಯಾಂಕ್ ಯು ಸೋನಾಲ್ ಅವರೇ, ಒನ್ ಆಫ್ ದಿ ಏನೋ ನನಗೆ ಭಾಳ ಕಂಫರ್ಟ್ ಝೋನ್ ಕೊಟ್ರಿ ನನ್ನ ಕೆಲಸ ಮಾಡೋಕ್ಕೆ. ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ನನಗೆ ಖುದ್ದಾಗಿ ನಿಮ್ಮ ಎಲ್ಲ ಸಿನಿಮಾನು ನೋಡ್ಕೊಂಬಂದೀನಿ, ಐ ಥಿಂಕ್ ಬೆಸ್ಟ್ ಲುಕ್ ಮಾದೇವ ಅಲ್ಲಿ ಅಂತ ನನಗೆ. ಇವಾಗ ಎಲ್ಲರೂ ಇವಾಗ ಜಯತ್ ಕೇಳಿದ್ರೆ ಜಯತ್ ಹೇಳ್ತಾರೆ ಏ ಅವಲ ಇಲ್ಲ ನನ್ನ ಸಿನಿಮಾ ಅಂತಾರೆ, ಯಶಸ್ ಕೇಳಿದ್ರೆ ಅವರು ಹೇಳ್ತಾರೆ ಇಲ್ಲಲ್ಲ ಅಂತ. ಓಕೆ, ಮಹದೇವದಪ್ಪ, ಇಡೀ ಸಿನಿಮಾದಲ್ಲಿ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ 7-8 ನಿಮಿಷ ಅಷ್ಟೇ ನಾನು ಮಾತಾಡಿರ್ತೀನಿ ಇಡೀ ಸಿನಿಮಾದಲ್ಲಿ. ನನ್ನ ಡೈಲಾಗ್ಸ್ ಎಲ್ಲ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಇರಪ್ಪ ಇರಪ್ಪ 1 ನಿಮಿಷ, ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಟೀಸರಲ್ಲಿ ಹೀರೋ ಡೈಲಾಗ್ ಎಲ್ಲ ನೋಡಿದ್ರೆ ಅದನ್ನು ಆ್ಯಕ್ಚುಲಿ ಎಲ್ಲ ಕೇಳ್ತಾರೆ ನಾನು ಬೇಡ ಅಂದೆ, ಅದು ಇರಲಿ, ಬಿಕಾಸ್ ನಾನು ತುಂಬ ಸಿನಿಮಾ ಸಬ್ಜೆಕ್ಟ್ಗೆ ಓದ್ಕೊಡೋನು, ಅದು ಇರಲಿ. ಸಿನಿಮಾ ನಮಗೆ ಹೀರೋ ಅಂತೇಳಿ ನನ್ನ ಡೈಲಾಗ್ಸ್ನ ಅಲ್ಲಿ ಎಂಟ್ರ್ ಮಾಡಿಸೋದು, ಇದು ಫ್ಲೋ ಅಲ್ಲಿ ಹೋಗ್ತಿದೆ ಹಂಗೆ ಇರಲಿ ಅಂತ ಹೇಳಿದೆ. ಆ್ಯಂಡ್ ಪ್ರೊಡ್ಯೂಸರ್ ಕೇಶವ ಅಣ್ಣ ಅವರು, ನಿಮ್ಗೆ ಒಳ್ಳೇದಾಗಲಿ, ಆ್ಯಂಡ್ ತುಂಬ ಧೈರ್ಯವಾಗಿ ಇಷ್ಟು ಬಂಡವಾಳ ಹಾಕಿ ಭಾಳ ಚೆನ್ನಾಗಿ ಮಾಡಿದರೆ, ಎಷ್ಟೋ ಕಷ್ಟಗಳು ನಾನು ಅದನ್ನು ಹೇಳ್ತೀನಿ ಈಗ ಸ್ವಲ್ಪ ಹೊತ್ತಲ್ಲಿ, ಭಾಳಷ್ಟು ಕಷ್ಟಗಳನ್ನ ಎದುರಾಕೊಂಡು ನೀವು ಮಾಡಿದ್ದೀರಾ, ಒಳ್ಳೇದಾಗಲಿ. ಆ್ಯಂಡ್ ಇಡೀ ನಮ್ಮ ಡಿ ಓ ಪಿ ಬಾಲ ಅವರು ಕಮ್ಮಿ ಮಾತಾಡಿದ್ರು, ಬಟ್ ಪ್ರತಿ ಸಲನೂ ನಾನು ಟ್ರೈಲರಲ್ಲಿ ಮಾತಾಡ್ತೀನಿ ಬಾಲ ಅವರೇ ನಿಮ್ಮ ಬಗ್ಗೆ ಆಗಲಿ, ನಮ್ಮ ಯಶಸ್ ಲೈಟ್ ಹುಡುಗ ಅವ್ರ ಬಗ್ಗೆ ಆಗಲಿ, ಅಥವಾ ಪ್ರತಿಯೋಧನವ್ರ ಬಗ್ಗೆ ಆಗಲಿ, ಮ್ಯೂಸಿಕ್ ಡೈರೆಕ್ಟ್ರು. ಆ್ಯಂಡ್ ಈ ಸಿನಿಮಾ ಎಲ್ಲ ಆಗೋದಕ್ಕೆ ಕಾರಣ ಬಂದು ಅಲ್ಲಿ ಹಿಂದೆ ಕೂತವ್ರು ನೋಡಿ, ತರುಣ್ ಶಂಕರಪ್ಪ ಅಂತ ಅವರು, ಇನ್ನೊಬ್ರು ಶೇಖರಪ್ಪ, ಹಾಂ ತಾರಕ್ ಅವರು, ಸಾರಿ ತಾರಕ್. ಸೊ ತಾರಕ್ ಅವರು, ಯಾಕಂದರೆ ಅವ್ರದ್ದು ಅವರು ಫಸ್ಟ್ ಆ್ಯಕ್ಚುಲಿ ಪರಿಚಯ ಮಾಡಿಸಿದ್ದೆ ನನ್ನ ನವೀನ್ ಅವ್ರನ್ನ. ಸೊ ಥ್ಯಾಂಕ್ ಯು ತಾರಕ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿನಿಮಾದ ಬಗ್ಗೆ ನಾವು ಆಮೇಲೆ ಮಾತಾಡೋಣ, ಸಿನಿಮಾ ಮಾತಾಡಲಿ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾ ಸ್ಟಾರ್ಟ್ ಆದಮೇಲೆ ಒಂದಿಷ್ಟು ದಿನ ಒಂದಿಷ್ಟು ಪ್ರಾಬ್ಲಮ್ಸ್ಗಳೆಲ್ಲ ಆಗಿ ಒಂದಿಷ್ಟು ದಿನ ನಿಂತೋಗಿತ್ತು. ಆ್ಯಂಡ್ ಇವತ್ತು ಈ ಸಿನಿಮಾ ಈ ಹಂತಕ್ಕೆ ಬರೋಕ್ಕೆ ನಾವೆಲ್ಲ ಒಂದು ಭಾಳ ಹಿಂದೆ ಇದ್ರ ಹಿಂದೆ ಭಾಳಷ್ಟು ಶ್ರಮ ಇದೆ, ನಾವೆಲ್ಲ ಒಂದು ಕಷ್ಟಪಟ್ಟರೆ. ಇನ್ನು ಕೆಲವರು ಈ ಸಿನಿಮಾ ಬರಬಾರ್ದು, ಆಗಬಾರ್ದು, ಹೊರಗಡೆ ಬರಬಾರ್ದು ಅಂತ ಇನ್ನು ಕೆಲವರು ಭಾಳಷ್ಟು ಜನ ಕಷ್ಟಪಡ್ತಿದ್ದಾರೆ. ಬಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ, ಈ ಸಿನಿಮಾ ಮೇಲೆ ಆ ಮಾದಪ್ಪನ ಆಶೀರ್ವಾದ ಇದೆ, ಮಾದಪ್ಪನ ಆಶೀರ್ವಾದ ಇದೆ. ಎಲ್ಲ
ನಮ್ಮ ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ, ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಇದೆ, ಇಡೀ ನನ್ನ ಈ ನಮ್ಮ ಅಣ್ಣ ತಮ್ಮಂದರು ಎಲ್ಲ ನನ್ನ ಫ್ರೆಂಡ್ಸ್ ಆಗಲಿ ಅಣ್ಣ ತಮ್ಮರು ಆಗಲಿ ಎಲ್ಲ ಅವ್ರ ಸಪೋರ್ಟ್ ಇದೆ. ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣನಾದ ಚಾಲೆಂಜಿಂಗ್ ಸರ್ ದರ್ಶನ್ ಸರ್ ಅವರ ಆಶೀರ್ವಾದನೂ ಇದೆ. ಸೊ ಭಾಳಷ್ಟು ಜನ ಹೇಳ್ತಾರೆ ಕಾಣದ ಕೈಗಳು ಕೆಲಸ ಮಾಡುತ್ತೆ ಅಂತ, ನನಗೆ ಗೊತ್ತು ಕಾಣ್ತಿದೆ ಕೈಗಳು. ನಾನು ಯಾಕೆ ಮಾಧ್ಯಮ ಮೂಲಕ ಹೇಳ್ತಿದ್ದೀನಿ ಈ ಮಾತು ಅಂದರೆ, ನೆಕ್ಸ್ಟ್ ಟೈಮು ನಿಮ್ಮ ನಿಮ್ಮ ಹೆಸರುಗಳನ್ನ ಹೇಳಿ ನಾನು ಬಂದು ಮುಂದೆ ಮಾತಾಡೋ ಥರ ಇಟ್ಕೋಬೇಡಿ ಅಂತ ಕೇಳ್ಕೊಂತಿಲ್ಲ, ಹೇಳ್ತಿದ್ದೀನಿ. ಬಿಕಾಸ್ ಸಿನಿಮಾ ಒಂದೊಳ್ಳೆ ಸಿನಿಮಾ ಆಗಲಿ, ಒಬ್ಬ ನಿರ್ಮಾಪಕ ಬದುಕಲಿ, ಒಬ್ಬ ನಿರ್ಮಾಪಕ ಬದುಕಿದ್ರೆ ಸಾವಿರಾರು ಜನ ಊಟ ಮಾಡ್ತಾರೆ, ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಯಾಕಂದರೆ ಭಾಳಷ್ಟು ನಂಬಿಕೆ ಇಟ್ಕೊಂಡಿ ಈ ಸಿನಿಮಾ ಮೇಲೆ ನಾನು. ಸೊ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ, ಇದೇ ಥರ ಎಲ್ಲರೂ ಆಶೀರ್ವಾದ ಮಾಡಬೇಕು. ಹಾಗೆ ನಮ್ಮ ಕಾಕ್ರೋಚ್ ಸುದ್ದಿ ಅವ್ರ ಬಗ್ಗೆ ನಾನು ಹೇಳಿಲ್ಲ, ಭಾಳಷ್ಟು ಒಳ್ಳೆಯ ನಟ. ಥ್ಯಾಂಕ್ ಯು, ನೀವು ಇಷ್ಟೊಂದು ಅಬ್ಸರ್ವ್ ಮಾಡಿದ್ರೆ ನನಗೆ ಗೊತ್ತಿರಲಿಲ್ಲ ಕೆಲವೆಲ್ಲ. ನನಗೆ ತುಂಬಾ ಖುಷಿ ಆಯಿತು ಅಂದರೆ ನನ್ನ ರೆಗ್ಯುಲರ್ ಅದು ನಾನು ಹಂಗೆ ಇರ್ತೀನಿ. ಸೊ ಅದು ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗತ್ತೆ, ದಯವಿಟ್ಟು ನೀವು ಯಾವುದೇ ತಲೆ ಕೆಡಿಸ್ಕೋಬೇಡಿ. ಯಾರು ಬಂದರೆ ಹುಳ ಬಿಟ್ಟರೆ ಅದೆಲ್ಲ ತೆಗೆದು ಬಿಸಾಕಿ ಸಿನಿಮಾ ಹೊರಗಡೆ ಬರಲಿ ಅಂತ ನಾನು ಹೇಳ್ಕೊಡ್ತೀನಿ ಎಲ್ರಿಗೂ. ಒಳ್ಳೇದಾಗಲಿ ಇಡೀ ಟೀಮ್ ನಾನು ಆಮೇಲೆ ನಾನು ಮಾತಾಡ್ತೀನಿ. ಹಾಗೆ ನಮ್ಮ ಅಂಕಲ್ ಭಾಳಷ್ಟು ದಿನ ಆದಮೇಲೆ ಬಂದಿದ್ದಾರೆ, ಕುಮಾರ್ ಅಂಕಲ್, ಹಾಗೆ ಎಲ್ಲ ಅಭಿಮಾನಿಗಳು. ಈಗ ಎಷ್ಟು ಜನ ನೀವೆಲ್ಲ ಬಂದಿದ್ರು, ನಿಮ್ಮೆಲ್ಲರೂ ಎಲ್ರಿಗೂ ನಿಮ್ಮೆಲ್ಲರೂ ಪಾದ ಮುಟ್ಟಿ ನಾನು ನಮಸ್ಕಾರ ಇಟ್ಟೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಾಟರ ಸಿನಿಮಾ ಯಾರು ನೋಡಲಿಲ್ಲ ದಯವಿಟ್ಟು ಮತ್ತೆ, ನಾನೊಂದು 4 ಸಲ ನೋಡಿದ್ದೀನಿ, ಇನ್ನೊಂದು 40 ಸಲ ನೋಡಿ, ಇನ್ನೂ ಗೆಲ್ಸಿ. ಯಾಕಂದ್ರೆ ಈ ಥರ ಒಂದು ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಂತ ನಮ್ಮ ತರುಣ್ ಸುಧೀರ್ ಅವರಿಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲ ಪ್ರಶಸ್ತಿ ಮೇಲೆ ಪ್ರಶಸ್ತಿ ಎಲ್ಲ ಸಿಗಲಿ, ನಮ್ಮ ದರ್ಶನ್ ಸರ್ಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಸಿಗಲಿ, ಯಾಕಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಎಲ್ಲ ನಮ್ಮ ಯಶಸ್ ಸೂರ್ಯ ಅವರಾಗಲಿ, ನೆಕ್ಸ್ಟ್ ಸಿನಿಮಾ ಅವ್ರದ್ದು ಬರ್ತಾ ಇದೆ, ನಮ್ಮ ಧನ್ವೀರ್ ಅವ್ರದ್ದು ನೆಕ್ಸ್ಟ್ ಸಿನಿಮಾ, ಇದು ವಾಮನ ಬರ್ತಿದೆ, ನಮ್ಮ ಜಯದ್ ಅವ್ರದ್ದು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಹ್ಯೂಜ್ ಅನೌನ್ಸ್ಮೆಂಟ್ ಬರ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಅಭಿ ಡಾರ್ಲಿಂಗ್ ನಿಮ್ಮದು, ಓಕೆ ನಾನು ಹೇಳಲ್ಲ. ಹಾಗೆ ಮಾರಾ ಅವರು ಆ್ಯಂಡ್ ಅಫ್ಕೋರ್ಸ್ ಗುರು ಸರ್, ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಂದು ಭಾಳಷ್ಟು ಸಿನಿಮಾಗಳು ಬರ್ತಿದೆ. ಹಾಗೆ ಇನ್ನೊಂದು ನಮ್ಮ ಸ್ನೇಹಿತರಾದ ಚಿಕ್ಕಣ್ಣ ಅವ್ರದ್ದು ಸಿನಿಮಾ ನಾಳೆ ರಿಲೀಸ್ ಆಗ್ತಿದೆ, 24 ತಾರೀಕು ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ. ಆ ಸಿನಿಮಾನ ನೋಡಿ, ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ, ಹರಿಸಿ ಬೆಳೆಸಿ ಅಂತ ನಾನು ಕೇಳ್ಕೊಂತೀನಿ. ಜೈ ಕರ್ನಾಟಕ, ಧನ್ಯವಾದಗಳು.